ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಕೆಕೆ ಟಿವಿ ಕನ್ನಡ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ನಂಬಲಾರದ ಕೆಲವು ಆಸಕ್ತಿಕರ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಟಿ ಸೀರೀಸ್ ಇಂಡಿಯನ್ ಮ್ಯೂಸಿಕ್ ಮಾರ್ಕೆಟ್ನಲ್ಲಿ 60% ಭಾಗ ಈ ಟಿ ಸೀರೀಸ್ ಅಧೀನದಲ್ಲೇ ಇದೆ. ಇದು ಭಾರತದಲ್ಲಿ ಅತಿದೊಡ್ಡ ಮ್ಯೂಸಿಕ್ ರೆಕಾರ್ಡ್ ಲೇಬಲ್. ಯೂಟ್ಯೂಬ್ನಲ್ಲಿ ಅತಿ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇರುವ ಚಾನಲ್ ಕೂಡ ಇದೆ. ಟಿ ಸೀರೀಸ್ 1883 ದಿಲ್ಲಿಯಲ್ಲಿ ಹಣ್ಣುಗಳನ್ನು ಮಾರಾಟ ಮಾಡುತ್ತಿದ್ದ ಗುಲ್ಶನ್ ಕುಮಾರ್ ಸ್ಥಾಪನೆ ಮಾಡ್ತಾರೆ. ಈ ಕಂಪನಿ ಪ್ರಾರಂಭದಲ್ಲಿ ಪೈರಸಿ ಮಾಡಿದ ಬಾಲಿವುಡ್ ಸಾಂಗ್ಸನ್ನು ಮಾರ್ತಿತ್ತು. ಇವರು ಡಿವೋಷನಲ್ ಮ್ಯೂಸಿಕ್ಗೆ ದೊಡ್ಡ ಮಾರ್ಕೆಟ್ ಇದೆ ಅಂತ ತಿಳಿದುಕೊಂಡು ಅವುಗಳನ್ನು ರೆಕಾರ್ಡ್ ಮಾಡಿ ಮಾರಾಟ ಮಾಡಲು ಪ್ರಾರಂಭ ಮಾಡ್ತಾರೆ. ಸಾಂಗ್ಸನ್ನು ರೆಕಾರ್ಡ್ ಮಾಡಲು ಸಿಂಗರ್ಸನ್ನು ಕೂಡ ಹೈರ್ ಮಾಡ್ಕೊಳ್ತಾರೆ. ಆನಂತರ 1980 ಕೊನೆಯಲ್ಲಿ ಟಿ ಸೀರೀಸ್ ಆಲ್ಬಮ್ಸ್ನಿಂದ ಬಾಲಿವುಡ್ ಸಾಂಗ್ಸನ್ನು ಕೂಡ ಮಾರಾಟ ಮಾಡ್ತಾರೆ. ಆಗಸ್ಟ್ 12, 1997 ಗುಲ್ಶನ್ ಕುಮಾರ್ ಹತ್ಯೆಗೆ ಗುರಿಯಾಗ್ತಾರೆ. ಈ ರೀತಿ ಇವರು ಸತ್ತ ನಂತರ ಆ ಕಂಪನಿ ಅವರ ಮಗನ ಕೈಗೆ ಹೋಗುತ್ತೆ. ಗುಲ್ಶನ್ ಕುಮಾರ್ ಮಗನಾದ ಭೂಷಣ್ ಕುಮಾರ್ ಮೇಲೆ ಬಾಲಿವುಡ್ಗೆ ನಂಬಿಕೆ ಇರಲಿಲ್ಲ. ಅಂದರೆ ಇವರು ಈ ಕಂಪನಿಯನ್ನು ಸರಿಯಾಗಿ ನಡೆಸ್ತಾರೋ ಇಲ್ವೋ ಅಂತ ಅನುಮಾನ ಪಡ್ತಿದ್ರು. ಭೂಷಣ್ ಕುಮಾರ್ ಮ್ಯೂಸಿಕ್ನಲ್ಲಿ ಜೀನಿಯಸ್ ಆಗದಿದ್ದರೂ ಬಿಸ್ನೆಸ್ ಬಗ್ಗೆ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಈ ರೀತಿ ಮ್ಯೂಸಿಕ್ ಬಗ್ಗೆ ಭವಿಷ್ಯದಲ್ಲಿ ಏನಾದರೂ ಅವಕಾಶ ಇದೆಯಾ ಅಂತ ಹುಡುಕಲು ಪ್ರಾರಂಭ ಮಾಡ್ತಾರೆ. ಆಗ ಡಿಜಿಟಲ್ ಅಭಿವೃದ್ಧಿಯಿಂದ ಭವಿಷ್ಯದಲ್ಲಿ ಸಾಂಗ್ಸ್ ಎಲ್ಲ ಆನ್ಲೈನ್ನಲ್ಲಿ ಕೇಳಬಹುದು, ನೋಡಬಹುದು ಅಂತ ತಿಳಿದುಕೊಳ್ತಾರೆ. ಈ ರೀತಿ ಇವರ ಕಣ್ಣು ಇಂಟರ್ನೆಟ್ ಮೇಲೆ ಬೀಳುತ್ತೆ. ಈ ರೀತಿ ಯೂಟ್ಯೂಬ್ ಪ್ರಾರಂಭವಾದ 1 ನಂತರ ಯೂಟ್ಯೂಬ್ನಲ್ಲಿ ಟಿ ಸೀರೀಸ್ ಅನ್ನೋ ಚಾನಲನ್ನು ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ಈಗ ಈ ಕಂಪನಿಗೆ ಬರುವ ಆದಾಯದಲ್ಲಿ 70% ಆದಾಯ ಯೂಟ್ಯೂಬ್ನಿಂದನೇ ಬರುತ್ತೆ. ಈ ಟಿ ಸೀರೀಸ್ ಪ್ರಪಂಚದಲ್ಲೇ ಅತಿದೊಡ್ಡ ಯೂಟ್ಯೂಬ್ ಚಾನಲ್, ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಇರುವ ಯೂಟ್ಯೂಬ್ ಚಾನಲ್, ಅತಿ ಹೆಚ್ಚು ವ್ಯೂಸ್ ಬಂದಿರುವ ಯೂಟ್ಯೂಬ್ ಚಾನಲ್, ಅತಿ ಹೆಚ್ಚು ಇನ್ಕಮ್ ಬರುವ ಯೂಟ್ಯೂಬ್ ಚಾನಲ್ ಕೂಡ. ಅದೇ ರೀತಿ ಪ್ರಪಂಚದಲ್ಲಿ ಮೊಟ್ಟ ಮೊದಲನೇ ಬಾರಿ ಯೂಟ್ಯೂಬ್ನಲ್ಲಿ 100 ಮಿಲಿಯನ್ ಸಬ್ಸ್ಕ್ರೈಬರ್ಸನ್ನು ಕ್ರಾಸ್ ಮಾಡಿದ ಯೂಟ್ಯೂಬ್ ಚಾನಲ್ ಅಂತ ಟಿ ಸೀರೀಸ್ಗೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಿಕ್ಕಿದೆ. ಅದೇ ರೀತಿ ಅತಿ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇರುವ ಯೂಟ್ಯೂಬ್ ಚಾನಲ್ ಅಂತ ಇನ್ನೊಂದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೂಡ ಸಿಕ್ಕಿದೆ. ಈಗ ನೀವು ನೋಡುತ್ತಿರುವ ರಿಂಗ್ನಲ್ಲಿ ಒಂದು ಹಲ್ಲು ಇದೆ. ಈ ಹಲ್ಲು ಪ್ರಪಂಚದಲ್ಲೇ ಅತ್ಯಂತ ಬೆಲೆ ಬಾಳುವ ಹಲ್ಲು. 1816 ಲಂಡನ್ನಲ್ಲಿ ಈ ಹಲ್ಲನ್ನು ಹರಾಜಿನಲ್ಲಿ ಇಟ್ಟಾಗ ಇದನ್ನು 265,000 ರೂಪಾಯಿ ಕೊಟ್ಟು ಒಬ್ಬ ಧನವಂತರು ಖರೀದಿ ಮಾಡ್ತಾರೆ. ಈಗ ಇದರ ಬೆಲೆ ಸುಮಾರು 28,00,000 ರೂಪಾಯಿ. ಆನಂತರ ಇದನ್ನು ಅವರು ಒಂದು ರಿಂಗ್ನಲ್ಲಿ ಸೆಟ್ ಮಾಡ್ಕೊಳ್ತಾರೆ. ಅಷ್ಟಕ್ಕೂ ಈ ಹಲ್ಲು ಯಾರ್ದು ಗೊತ್ತಾ? ಸರ್ ಐಸೆಕ್ ನ್ಯೂಟನ್ದು. 2002 ಮೋಸ್ಟ್ ಎಕ್ಸ್ಪೆನ್ಸಿವ್ ಟೀತ್ ಅಂತ ಇದಕ್ಕೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೂಡ ಕೊಡ್ತಾರೆ. ಟ್ಯಾಟೋಸ್ ಬಗ್ಗೆ ಎಲ್ಲರಿಗೂ ಗೊತ್ತು. ಈಗ ಇದು ಒಂದು ಟ್ರೆಂಡ್ ಆಗಿ ಹೋಗಿದೆ. ತುಂಬ ಜನ ದೇಹಪೂರ್ತಿ ಟ್ಯಾಟೋಸನ್ನು ಹಾಕ್ಸ್ಕೊಳ್ತಾರೆ. ಅಷ್ಟಕ್ಕೂ ಈ ಟ್ಯಾಟೋಸನ್ನು ಹೇಗೆ ಹಾಕ್ತಾರೆ, ಅವು ಪರ್ಮನೆಂಟ್ ಆಗಿ ಹೇಗೆ ಇರುತ್ತೆ ಅಂತ ಈಗ ತಿಳಿದುಕೊಳ್ಳೋಣ. ನಮ್ಮ ಚರ್ಮದಲ್ಲಿ 3 ಲೇಯರ್ಸ್ ಇರುತ್ತೆ. ಟಾಪ್ನಲ್ಲಿ ಎಪಿಡರ್ಮಿಸ್ ಅನ್ನೋ ಲೇಯರ್ ಇರುತ್ತೆ. ಪ್ರತಿದಿನ ಲಕ್ಷಾಂತರ ಸ್ಕಿನ್ ಸೆಲ್ಸ್ ಈ ಲೇಯರ್ನಿಂದ ತೊಲಗಿ ಹೋಗುತ್ತೆ. ಅದೇ ರೀತಿ ಹೊಸ ಸೆಲ್ಸ್ ಕೂಡ ತಯಾರಾಗುತ್ತೆ. ಇದರ ಕೆಳಗೆ ಡರ್ಮಿಸ್ ಅನ್ನೋ ಮತ್ತೊಂದು ಲೇಯರ್ ಇರುತ್ತೆ. ಇದರಲ್ಲಿ ಗ್ರಂಥಿಗಳು, ರಕ್ತನಾಳಗಳು, ಅದೇ ರೀತಿ ಬಿಸಿ ಮತ್ತು ನೋವನ್ನು ಗ್ರಹಿಸುವ ನರಗಳು ಕೂಡ ಇರುತ್ತೆ. ಇದರ ಕೆಳಗೆ ಸಬ್ಕುಟೇನಿಯಸ್ ಲೇಯರ್ ಇರುತ್ತೆ. ಇದನ್ನು ಫ್ಯಾಟ್ ಲೇಯರ್ ಅಂತ ಕೂಡ ಕರೀತಾರೆ. ಟ್ಯಾಟೋ ಹಾಕೋದಕ್ಕೆ ಒಂದು ಯಂತ್ರ ಇರುತ್ತೆ. ಇದರಲ್ಲಿ ಸಣ್ಣನೆಯ ನೀಡಲ್ಸ್ ಮೇಲೆ ಕೆಳಗೆ ರನ್ ಆಗ್ತಾ ಇರುತ್ತೆ. ಟ್ಯಾಟೋ ಹಾಕುವಾಗ ಈ ನೀಡಲ್ಸ್ ನಿಮಿಷಕ್ಕೆ 50-3000 ಬಾರಿ ನಮ್ಮ ದೇಹವನ್ನು ಚುಚ್ಚುತ್ತಿದ್ದರೆ ಅದರಲ್ಲಿ ಇರುವ ಇಂಕ್ ಎಪಿಡರ್ಮಿಸ್ ಲೇಯರ್ ಕೆಳಗೆ ಇರುವ ಡರ್ಮಿಸ್ ಲೇಯರ್ಗೆ ಹೋಗುತ್ತೆ. ಈ ರೀತಿ ನೀಡಲ್ಸ್ ಚುಚ್ಚಿಕೊಂಡ ಪ್ರತಿ ಬಾರಿ ಅಲ್ಲಿ ಗಾಯಗಳಾಗುತ್ತೆ. ಇದರಿಂದ ನಮ್ಮ ದೇಹದಲ್ಲಿ ಇರುವ ಇಮ್ಯೂನ್ ಸಿಸ್ಟಮ್ ಆಕ್ಟಿವೇಟ್ ಆಗಿ ಗಾಯ ವಾಸಿ ಮಾಡಲು ಬಿಳಿ ರಕ್ತ ಕಣಗಳನ್ನು ಅಲ್ಲಿಗೆ ಕಳಿಸುತ್ತೆ. ಸಾಮಾನ್ಯವಾಗಿ ಬಿಳಿ ರಕ್ತ ಕಣಗಳಲ್ಲಿರುವ ಮ್ಯಾಕ್ರೋಫೇಜ್ ಸೆಲ್ಸ್ ಅನ್ನೋವು ನಮ್ಮ ದೇಹಕ್ಕೆ ಪ್ರವೇಶಿಸುವ ವೈರಸ್, ಬ್ಯಾಕ್ಟೀರಿಯಾ ಅಥವಾ ಯಾವುದಾದರೂ ಕಣಗಳನ್ನು ಹಿಡಿದುಕೊಂಡು ತನ್ನ ಒಳಗೆ ಸೇರಿಸಿಕೊಂಡು ಅಲ್ಲಿಂದ ಬೇರೆ ಕಡೆ ಹೋಗಿ ಆ ಪ್ರದೇಶವನ್ನು ಕ್ಲೀನ್ ಮಾಡುತ್ತೆ. ಇದೇ ರೀತಿ ನಮ್ಮ ದೇಹದಲ್ಲಿ ಟ್ಯಾಟೋ ಹಾಕುವ ಪ್ರದೇಶಕ್ಕೂ ಕೂಡ ಈ ಮ್ಯಾಕ್ರೋಫೇಜ್ ಸೆಲ್ಸ್ ಅನ್ನೋವು ಬಂದು
ಅಲ್ಲಿ ಇರುವ ಇಂಕ್ಸೆಲ್ಸ್ ಅನ್ನು ತನ್ನ ಒಳಗೆ ಸೇರಿಸಿಕೊಂಡು ಆ ಪ್ರದೇಶವನ್ನು ಕ್ಲೀನ್ ಮಾಡಲು ಪ್ರಯತ್ನಿಸುತ್ತ. ಆದರೆ ಇಂಕ್ಸೆಲ್ಸ್ ಅನ್ನುವು ದೊಡ್ಡದಾಗಿ ಇರೋದ್ರಿಂದ ಇಂಕನ್ನು ತನ್ನ ಒಳಗೆ ಸೆಳೆದುಕೊಂಡ ಮೈಕ್ರೋಪೇಜ್ ಸೆಲ್ಸ್ ಆ ಪ್ರದೇಶದಲ್ಲಿ ಇರುವ ಜೆಲ್ ಮ್ಯಾಟಿಕ್ನಲ್ಲಿ ತಗಲಾಕೊಂಡು ಅಲ್ಲೇ ಪರ್ಮನೆಂಟ್ ಆಗಿ ಇದ್ದು ಹೋಗುತ್ತೆ. ಈ ರೀತಿ ಅಲ್ಲಿ ತಗಲಾಕೊಂಡ ಇಂಕ್ ಚರ್ಮದ ಮೇಲೆ ಟ್ಯಾಟೋ ರೀತಿ ಕಾಣಿಸುತ್ತೆ. ಇನ್ನು ಚರ್ಮದ ಮೇಲೆ ಇರುವ ಇಂಕ್ ಅಂದರೆ ಎಪಿಡರ್ಮಿಸ್ ಲೇಯರ್ ಮೇಲೆ ಇರುವ ಇಂಕ್ ಸ್ವಲ್ಪ ದಿನಗಳ ನಂತರ ಮಾಯವಾಗುತ್ತೆ. ಆದರೆ ಡರ್ಮಿಸ್ ಲೇಯರ್ನಲ್ಲಿ ಇರುವ ಇಂಕ್ ಮಾತ್ರ ಪರ್ಮನೆಂಟ್ ಆಗಿ ಹಾಗೇ ಇರುತ್ತೆ. ಅದೇ ರೀತಿ ಟ್ಯಾಟೋ ಹಾಕುವಾಗ ನೀಡಲ್ಸ್ ನಮ್ಮ ದೇಹವನ್ನು ಸಾವಿರಾರು ಬಾರಿ ಚುಚ್ಚೋದ್ರಿಂದ ನಮ್ಮ ದೇಹದಲ್ಲಿ ಹೆವಿ ಇಮ್ಯುನಿಟಿ ಸಿಸ್ಟಮ್ ಆಕ್ಟಿವೇಟ್ ಆಗಿ ಕೆಲವೊಂದು ಬಾರಿ ಜ್ವರ ಕೂಡ ಬರುತ್ತೆ. ಅದೇ ರೀತಿ ಪರ್ಮನೆಂಟ್ ಆಗಿರುವ ಟ್ಯಾಟೋವನ್ನು ಕೂಡ ತೊಲಗಿಸಬಹುದು. ಇದಕ್ಕಾಗಿ ಲೇಸರ್ ಟೆಕ್ನಾಲಜಿಯನ್ನು ಬಳಸ್ತಾರೆ. ಟ್ಯಾಟೋ ಇರುವ ಪ್ರದೇಶಕ್ಕೆ ಲೇಸರ್ ಲೈಟನ್ನು ಕಳಿಸೋದ್ರಿಂದ ದೊಡ್ಡದಾಗಿರುವ ಇಂಕ್ ಪಾರ್ಟಿಕಲ್ಸ್ ಎಲ್ಲ ಒಡೆದು ಪೀಸ್ ಪೀಸ್ ಆಗಿ ಹೋಗುತ್ತೆ. ಆಗ ಮತ್ತೆ ಮೈಕ್ರೋಪೇಜ್ ಸೆಲ್ಸ್ ಬಂದು ಪೀಸ್ ಪೀಸಾದ ಇಂಕನ್ನು ಸೆಳೆದುಕೊಂಡು ಆ ಪ್ರದೇಶವನ್ನು ಬಿಟ್ಟು ಬೇರೆ ಪ್ರದೇಶಕ್ಕೆ ಹೋಗುತ್ತೆ. ಈ ರೀತಿ ಲೇಸರ್ ಲೈಟನ್ನು ಬಳಸಿ ಪರ್ಮನೆಂಟ್ ಆಗಿರೋ ಟ್ಯಾಟೋವನ್ನು ಕೂಡ ತೊಲಗಿಸಬಹುದು. ನಮ್ಮ ಪ್ರಪಂಚದ ತುಂಬ ಪ್ರದೇಶಗಳಲ್ಲಿ ಚಳಿಗಾಲ ಬಂದರೆ ಸಾಕು, ಅಲ್ಲಿ ಇರುವ ನದಿಗಳೆಲ್ಲ ಗಡ್ಡೆ ಕಟ್ಟಿಬಿಡುತ್ತೆ. ಆಗ ಅಲ್ಲಿ ಇರುವ ಕೆಲವು ಪ್ರಾಣಿಗಳು ಆ ಮಂಜಿನ ಒಳಗೆ ತಗಲಾಕೊಂಡು ಸಾವನ್ನಪ್ಪುತ್ತೆ. ಇದೇ ರೀತಿ ಕಜಕಿಸ್ತಾನಲ್ಲಿ ಗಡ್ಡೆ ಕಟ್ಟಿದ ನದಿಯಲ್ಲಿ ಒಂದು ಹಾವು ತಗಲಾಕೊಳ್ಳುತ್ತೆ. ಅದನ್ನು ನೋಡಿದ ಅಲ್ಲಿನವರು ಗಡ್ಡೆ ಕಟ್ಟಿದ ಮಂಜನ್ನು ಕಟ್ ಮಾಡಿ ಆ ಹಾವನ್ನು ಹೊರತೆಗೀತಾರೆ. ಆದರೆ ಅದನ್ನು ನೋಡಿದ ಅಲ್ಲಿನವರು ಶಾಕ್ ಆಗ್ತಾರೆ. ಏಕೆ ಅಂದರೆ ಐಸ್ನಲ್ಲಿ ಸ್ಟಕ್ ಆಗಿದ್ದರೂ ಅದು ಬದುಕೇ ಇದೆ. ನಂತರ ಅದನ್ನು ಹೊರತೆಗೆದು ಕಾಪಾಡ್ತಾರೆ. ಬಾಡಿ ಪೇಂಟಿಂಗ್ ಇಲ್ಯೂಷನ್. ಇಲ್ಲಿ ನೋಡಿ, ಇವರ ತಲೆ ಉಲ್ಟಾ ಇದೆ. ನೋಡೋದಕ್ಕೆ ಇದು ರಿಯಲ್ ಅಂತಲೇ ಅನಿಸುತ್ತೆ ಅಲ್ವಾ? ಆದರೆ ಇದು ಒಂದು ಭ್ರಮೆ, ಅಂದರೆ ಇಲ್ಯೂಷನ್. ಇದನ್ನು ಇವರು ಸಿಲಿಕಾನ್ನಿಂದ ತಯಾರಿಸಿದ ಫೇಸ್ ಮಾಸ್ಕನ್ನು ಇವರ ಮುಖದ ಮೇಲೆ ಇಟ್ಟುಕೊಂಡು ಅದಕ್ಕೆ ಮೇಕಪ್ ಮಾಡಿ ಈ ರೀತಿ ಇಲ್ಯೂಷನನ್ನು ಕ್ರಿಯೇಟ್ ಮಾಡಿದ್ದಾರೆ. ತುಂಬ ಅಮೇಝಿಂಗ್ ಅಲ್ವಾ? ಈ ಫೋಟೋವನ್ನು ಒಂದು ಬಾರಿ ನೋಡಿ. ಇದನ್ನು ನೋಡಿದ ತಕ್ಷಣ ಇದು ಒಂದು ಪೇಂಟಿಂಗ್ ಅಂತ ಅನಿಸುತ್ತೆ ಅಲ್ವಾ? ಆದರೆ ಇದು ಪೇಂಟಿಂಗ್ ಅಲ್ಲ, ಇದು ರಿಯಲ್. ಇವರ ಹೊಟ್ಟೆಗೆ ಇವರೇ ಪೇಂಟಿಂಗ್ ಮಾಡಿಕೊಂಡು ಈ ರೀತಿಯಾಗಿ ಇಲ್ಯೂಷನನ್ನು ಕ್ರಿಯೇಟ್ ಮಾಡಿದ್ದಾರೆ. ಈ ಒಂದು ವಿಡಿಯೋ ಕ್ಲಿಪ್ಪನ್ನು ನೋಡಿ. ಇದನ್ನು ನೋಡ್ತಾ ಇದ್ರೆ ಗ್ರಾಫಿಕ್ನಿಂದ ಡಿಸೈನ್ ಮಾಡಿದ ಅನಿಮೇಷನ್ ಅಂತ ಅನಿಸುತ್ತೆ ಅಲ್ವಾ? ಆದರೆ ಇದು ಕೂಡ ರಿಯಲ್. ಇವು ಫ್ರೆಂಡ್ಸ್ ಇವತ್ತಿನ ಕೆಲವು ಅಮೇಝಿಂಗ್ ಫ್ಯಾಕ್ಟ್ಸ್. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.